ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸಖತ್ ಟೇಸ್ಟಿಯಾಗಿರೋವಂಥ ಮಟನ್ ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಬ್ಬರೊಬ್ರು ಒಂದೊಂದು ಥರ ಮಾಡ್ತಾರೆ. ಈ ಥರ ಮೆಥಡಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಅಂತೂ ಅಲ್ಟಿಮೇಟಾಗಿರುತ್ತೆ. ಒಂದ್ಸಲಿ ನೀವು ಮಾಡಿದ್ರೆ ಪದೇ ಪದ ಮಾಡ್ತಾ ಇರ್ತೀರ, ಅಷ್ಟು ಸಖತ್ತಾಗಿರುತ್ತೆ. ಬನ್ನಿ, ಯಾವ ರೀತಿ ಮಾಡೋದು, ಅದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಸ್ಟೌವ್ ಹಚ್ಚಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನಾನಿಲ್ಲೊಂದು 3/4 ಕೆ ಜಿಯಷ್ಟು ಮಟನ್ನ ನೀಟಿಗೆ ವಾಶ್ ಮಾಡಿ ತೊಗೊಂಡಿದ್ದೀನಿ. ಇದು ತುಂಬ ಎಳೆದು ಅಲ್ಲ, ತುಂಬ ಬಲ್ತಿರೋದು ಅಲ್ಲ, ಮೀಡಿಯಮ್ ಆಗಿರೋ ಅಂಥ ಮಟನ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊತ ಇದ್ದೀನಿ. ಕಲ್ಲುಪ್ಪು ಹಾಕೋದ್ರಿಂದ ನಿಮಗೆ ಮಟನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಆದಷ್ಟು ಪುಡಿ ಉಪ್ಪು ಅವಾಯ್ಡ್ ಮಾಡಿ ಕಲ್ಲುಪ್ಪು ಹಾಕ್ಕೊಳ್ಳಿ. ಈಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಕುದಿ ಬರ್ತಿದೆಯಲ್ಲ, ಈಗ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊತ ಇದ್ದೀನಿ. ಹಾಕ್ಕೊಂಡು ನೀಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಕೂಗಿಸ್ಕೊತೀನಿ. ನೀವು ಬಲ್ತಿರೋ ಮಟನ್ ಆದರೆ ಒಂದು 3-4 ವಿಸಿಲ್ ಕೂಗಿಸ್ಕೊಳ್ಳಿ. ಎಳೆದಾದರೆ 1-2 ವಿಸಿಲ್ ಸಾಕಾಗುತ್ತೆ. ನಾವು ಮಸಾಲೆ ಹಾಕಿ ಕೂಡ ತಿರ್ಗಾ ವಿಸಿಲ್ ಇಡ್ತೀವಲ್ಲ, ಅದಕ್ಕೋಸ್ಕರ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1-4 ಪೀಸಷ್ಟು ಶುಂಠಿ, ಹಾಗೆ 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ, 1-2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೇ ಚಕ್ಕೆ 1-2, ಹಾಗೆ 1 ಟೇಬಲ್ ಸ್ಪೂನಷ್ಟು ಸೋಂಪು, 1-4-5 ಲವಂಗ, 1 ಮರಾಠಿ ಮೊಗ್ಗು, ಹಾಗೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಗಸಗಸೆ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಹೈ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ತುಂಬ ಗೋಲ್ಡನ್ ಬ್ರೌನ್ ಆಗಬೇಕು ಅನ್ನೋದೇನಿಲ್ಲ. ಈರುಳ್ಳಿ ತುಂಬ ಗೋಲ್ಡನ್ ಬ್ರೌನ್ ಮಾಡಿಬಿಟ್ರೆ ನೀವು ಸಾರು ಬಂದು ತುಂಬ ಸಿಹಿ ಆಗಿಬಿಡುತ್ತೆ. ಅದಕ್ಕೆ ಲೈಟಿಗೆ ಫ್ರೈ ಮಾಡಿ ಆಫ್ ಮಾಡ್ಕೊಳ್ಳಿ ಸ್ಟೌನ. ಈಗ ಒಂದು ಮಿಕ್ಸಿ ಜಾರ್ಗೆ 1/2 ಹೋಳಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಚಿಕ್ಕ ಟೊಮೆಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಟೊಮೆಟೊ ಕೂಡ ಮಟನ್ ಸಾರಿಗೆ ಜಾಸ್ತಿ ಯೂಸ್ ಮಾಡಬಾರ್ದು, ಅದು ಕೂಡ ಸ್ವೀಟ್ ಕೊಟ್ಬಿಡುತ್ತೆ, ಟೇಸ್ಟು ಕೂಡ ಹಾಳಾಗುತ್ತೆ. ಚಿಕ್ಕದಾದರೆ 1 ಹಾಕೊಳ್ಳಿ, ದೊಡ್ಡದಾದರೆ 1/2 ಟೊಮೆಟೊ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ 1/2 ಗ್ರೈಂಡ್ ಹಾಕಿ ಆದಮೇಲೆ ಇದಕ್ಕೆ ನಾವು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಸ್ವಲ್ಪ ತಣ್ಣಕ್ಕಾದಮೇಲೆ ನಾವು ಇದ್ರದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಮಿಕ್ಸಿಗೆ. ನೀವೆಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದ್ರೆ ಸರಿಯಾಗಿ ನುಣ್ಣಗಾಗಲ್ಲ, ಅದಕ್ಕೆ ಫಸ್ಟು ತೆಂಗಿನಕಾಯಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಾವು ಫ್ರೈ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಈಗ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ಮಾಮೂಲಿ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1/2 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಇಷ್ಟು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಈಗ ಮಸಾಲೆ ರೆಡಿಯಾಗಿದೆ. ಈಗ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಮಟನ್ ಬಂದು 50% ಕುಕ್ ಆಗಿದೆ. ಈಗ ನಾವು ಮಸಾಲೆ ಹಾಕಿ ಎಷ್ಟು ವಿಷಿಲ್ ಬೇಕು ಅಂತ ನೋಡಿಕೊಂಡು ಇಡಬೇಕು. ನೋಡಿ, ಈಗ 50% ಕುಕ್ ಆಗಿದೆ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋಂಥ ಮಸಾಲೆ ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಕೂಡ ಹಾಕ್ಕೊಳ್ಳೋಣ. ನಿಮಗೆ ಸಾರು ಸ್ವಲ್ಪ ತೆಳ್ಳಕ್ಕೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಗಟ್ಟಿ ಗ್ರೇವಿ ಥರ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀವು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಕೂಡ ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಬೋದು. ನಾನು ಹಾಕಿರೋ ಉಪ್ಪು ಖಾರ ಕರೆಕ್ಟಾಗಿದೆ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕ್ಲೋಸ್ ಮಾಡಿ ಕೂಗಿಸ್ಕೊತೀನಿ. ಕೂಗಿಸ್ಕೊಳ್ಳೋಕ್ಕೂ ಮುಂಚೆ ವಿಷಲ್ನ ನಾವು ಈ ಥರ ಬಬಲ್ಸ್ ಎಲ್ಲ ಬರುತ್ತಲ್ಲ ನೊರೆ, ಆ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಕೊಂಡು ಕುದಿಸ್ಕೊಬೇಕು. ಆಗ ನಮಗೆ ಮಟನ್ ಚೆನ್ನಾಗಿ ಬೇಯುತ್ತೆ, ವಿಷಲು ಕೂಡ ಚೆನ್ನಾಗಿ ಬರುತ್ತೆ. ಇವಾಗ ಕ್ಲೋಸ್ ಮಾಡಿ 1-3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಹೇಳಿದ್ನಲ್ಲ, ನೀವು ಬಲ್ತಿರೋ ಮಟನ್ ಆದರೆ 1-5 ವಿಷಲ್ ಕೂಡ ಇಡ್ಬೋದು. ನಾನಿಲ್ಲಿ ಮೀಡಿಯಮ್ ಆಗಿರೋ ಮಟನ್ ಆಗಿರೋದ್ರಿಂದ 1-3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಈಗ 3 ವಿಷಲ್ ಬಂದು ಕುಕ್ಕರ್ ಕೂಡ ತಣ್ಣಕ್ಕಾಗಿದೆ. ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿ ಬಂದಿದೆ ಮಟನ್ ಸಾರು ಅಂತ. ಮಟನ್ ಕೂಡ ಅಷ್ಟೇ ನೀಟಿಗೆ ಕರೆಕ್ಟಾಗಿ ಬೆಂದಿತ್ತು. ನೋಡ್ತಾ ಇರ್ಬೋದು ನೀವು, ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಟನ್ ಸಾರು ಯಾವ ರೀತಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಮನೇಲೂ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್.
ಈ ವಿಡಿಯೋ ಯಾರ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಒಂದು ವಿಡಿಯೋಸ್ ಹಾಕಿದ್ರು ನಾನು ನಿಮ್ಗೆ ಇಮಿಡಿಯೇಟಾಗಿ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್.